ಇನ್ನು ಮುಂದೊಂದು ಸುದ್ದಿ ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಸುದ್ದಿ ಎಸ್ ವಿಶ್ವಕಪ್ಗೆ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ವೇಳಾಪಟ್ಟಿ ಪ್ರಕಟ ಆಗಿತ್ತು ಕೆಲವೊಂದಿಷ್ಟು ಮಾರ್ಪಾಡು ಆಗುವಂಥ ಚಾನ್ಸಸ್ ಇದೆ ಹೀಗಾಗಿ ಯಾಕಂದರೆ ಕೆಲವೊಂದಿಷ್ಟು ನಿಯಮಗಳನ್ನು ಚೇಂಜಸ್ ಮಾಡಿ ಅಂತ ಕೆಲವೊಂದಿಷ್ಟು ನಮ್ಮ ಭಾರತದಂತೆ ಪಾಕಿಸ್ತಾನ ಬಾಂಗ್ಲಾದೇಶ ಶ್ರೀಲಂಕಾ ರಾಷ್ಟ್ರಗಳು ಕೂಡ ಮನವಿಯನ್ನು ಮಾಡಿಕೊಂಡಿದ್ದು ಜೊತೆಗೆ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯ ಏನಿತ್ತು ಆ ಪಂದ್ಯಕ್ಕೆ ನವರಾತ್ರಿ ಅಡ್ಡಿಯಾಗಿತ್ತು ಹಾಗಾಗಿ ತೇಂಜಸ್ ಆಗ್ತಾಯಿದೆ ಅನ್ನೋ ಸುದ್ದಿ ಬರ್ತಾಯಿದೆ ಎಸ್ ಅಕ್ಟೋಬರ್ ಹದಿನೈದನೇ ತಾರೀಕು ಭಾರತ ಪಾಕಿಸ್ತಾನ ಮ್ಯಾಚ್ ಇತ್ತು ಬಟ್ ಅದರ ಬದಲಿಗೆ ಅಕ್ಟೋಬರ್ ಹದಿನಾಲ್ಕಕ್ಕೆ ಪಂದ್ಯ ನಡೆಯುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸೊ ವಿಶ್ವಕಪ್ನ ಆತಿಥೇಯ ಭಾರತ ಐ ಸಿ ಸಿ ಸಹಯೋಗದ ಜೊತೆ ಹಿಂದೆ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿತ್ತು ಆ ಪ್ರಕಟ ಮಾಡಿದಾಗ ಅಕ್ಟೋಬರ್ ಹದಿನೈದನೇ ತಾರೀಕು ಮ್ಯಾಚ್ ಇತ್ತು ಭಾರತ ಮತ್ತು ಪಾಕಿಸ್ತಾನ ಗುಜರಾತ್ನ ಅಹಮದಾಬಾದ್ನ ಮೋದಿ ಸ್ಟೇಡಿಯಮಲ್ಲಿ ಮ್ಯಾಚು ಫಿಕ್ಸ್ ಆಗಿತ್ತು ಆದರೆ ಅವತ್ತಿಂದಲೇ ನವರಾತ್ರಿ ಶುರುವಾಗ್ತಾ ಇದೆ ಭಾರತದಲ್ಲಿ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಆ ಪಂದ್ಯಕ್ಕೆ ಸಾಕಷ್ಟು ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಗುಜರಾತ್ ಪೊಲೀಸರು ಬಿ ಸಿ ಸಿ ಐಗೆ ಹೇಳಿದ್ರಂತೆ ಹೀಗಾಗಿ ದಿನಾಂಕವನ್ನು ಹೊಸದಾಗಿ ಚೇಂಜ್ ಮಾಡಲಾಗಿದೆ ಒಂದು ದಿನ ಹಿಂದಕ್ಕೆ ಹೋಗುತ್ತೆ ಹದಿನಾಲ್ಕನೇ ತಾರೀಕು ಮ್ಯಾಚ್ ಇರುತ್ತೆ ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ ಅಲಹವಾ ಅಹಮದಾಬಾದ್ನಲ್ಲಿದೆ ಒಂದು ಲಕ್ಷ ಮೂವತ್ತೆರಡು ಸಾವಿರ ಜನ ಕುಡಿದುಕೊಂಡು ಮ್ಯಾಚ್ ನೋಡಬಹುದು ಸೊ ಕೆಲವೊಂದಿಷ್ಟು ರಾಷ್ಟ್ರೀಯ ವಾಹಿನಿಗಳ ವರದಿ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವನ್ನು ಹೊರತುಪಡಿಸಿ ಬಿ ಸಿ ಸಿ ಐ ಇತರ ಕೆಲವು ಪಂದ್ಯಗಳ ದಿನಾಂಕವನ್ನು ಕೂಡ ಬದಲಾಯಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಈ ಐ ಸಿ ಸಿಯ ಮೂರು ಸದಸ್ಯ ರಾಷ್ಟ್ರಗಳು ಈ ವೇಳಾಪಟ್ಟಿಯನ್ನು ಕೆಲವು ಬದಲಾವಣೆಗಳನ್ನು ಮಾಡಿ ಅಂತ ಕೋರಿದವಂತೆ ಬಿ ಸಿ ಸಿ ಐನ ಮಂಡಳಿಯ ಕಾರ್ಯದರ್ಶಿ ಜೈಶಾ ಕೂಡ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕೆಲವು ಬೋರ್ಡ್ಗಳು ತಮ್ಮ ಕೆಲವು ಪಂದ್ಯಗಳಲ್ಲಿ ಆರು ದಿನಗಳ ಅಂತರ ಇದೆ ತುಂಬ ಜಾಸ್ತಿ ಅಂತರ ಆಯಿತು ಹಾಗಾಗಿ ನಾಲ್ಕು ದಿನಕ್ಕೋ ಮೂರು ದಿನಕ್ಕೋ ಮಾಡಿ ಐದು ದಿನಕ್ಕಾದರೂ ಮಾಡಿ ಅಂತ ಕೇಳಿದ್ದಾವೆ ಅನ್ನೋ ಲೆಕ್ಕಾಚಾರ ನೋಡೋಣ ಇದೇನಾಗುತ್ತೆ ಅಂತ ಈ ನಡುವೆ ಒಂದು ವೇಳೆ ಪಾಕಿಸ್ತಾನ ಮತ್ತು ಭಾರತದ ಮ್ಯಾಚ್ ಬದಲಾವಣೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಅಭಿಮಾನಿಗಳಿಗೆ ಹೋಟೆಲ್ನವ್ರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನೋ ಲೆಕ್ಕಾಚಾರ ಈಗಾಗಲೇ ಹದಿನೈದು ತಾರೀಕು ಮ್ಯಾಚ್ ಅಂತ ಹೇಳಿದರು ಹಾಗಾಗಿ ಹೋಟೆಲ್ಸು ರೆಸ್ಟೋರೆಂಟು ಸಾಕಷ್ಟು ಎಲ್ಲ ಬುಕ್ ಆಗಿದ್ದು ಆಮೇಲೆ ಫ್ಲೈಟ್ ಟಿಕೆಟ್ಸು ಟ್ರೈನ್ ಟಿಕೆಟ್ಸು ಎಲ್ಲರೂ ಕೂಡ ಬುಕ್ ಮಾಡ್ಕೊಂಡಿದ್ರು ಈಗ ಪಂದ್ಯ ದಿನಾಂಕ ಚೇಂಜ್ ಆಗ್ತಿರೋದ್ರಿಂದ ಇವೆಲ್ಲವೂ ಕೂಡ ಉಲ್ಟಲ್ಟ ಆಗುತ್ತೆ ಏನಪ್ಪ ಮಾಡೋದು ಮೊದಲೇ ಟಿಕೆಟ್ ಬಟ್ ಟಿಕೆಟ್ ಇನ್ನೂ ಕೊಟ್ಟಿಲ್ಲ ಆದರೂ ಟಿಕೆಟ್ ಕೊಡದೇ ಇದ್ರೂ ಕೂಡ ಹೇಗಾದರೂ ಹೋಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಹೋಟೆಲ್ಸು ರೂಮ್ ಸಿಗೋಲ್ಲ ಅನ್ನೋ ಕಾರಣಕ್ಕಾಗಿ ಹೋಟೆಲ್ಸು ಟ್ರೈನ್ಸು ಫ್ಲೈಟ್ ಟಿಕೆಟ್ಸ್ ಎಲ್ಲ ಕೂಡ ಬುಕ್ ಮಾಡಿಟ್ಕೊಂಡಿದ್ರು ಈಗ ದಿನನೇ ಚೇಂಜ್ ಆಗ್ತಾಯಿದೆ ನೋಡ್ಬೇಕು ಏನು ಮಾಡ್ತಾರೆ ಅಂತ